ಫ್ರೆಂಡ್ಸ್ ನಮಸ್ಕಾರ ನಿಮ್ಗೆಲ್ಲರಿಗೂ. ಇವತ್ತು ನಾನು ಬಾತಿನ ಪುಡಿ ಮಾಡಿ ತೋರಿಸ್ತೀನಿ. ಅಂದ್ರೆ ವಾಂಗಿ ಬಾತು, ಸೌತೆಕಾಯಿ ಬಾತು ಎಲ್ಲ ಮಾಡ್ಕೊತಾರಲ್ಲ, ಅದ್ರ ತರ ಕೇಳಿದ್ರು ನನಗೆ, ಮಾಡಿ ತೋರಿಸ್ರಿ ಅಂತ. ಅದ್ರದ್ದು ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಈಗ ಈ ಲೋಟದಿಂದ ಒಂದ್ ಲೋಟ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕಿ ಹುರಿದು ಬಿಟ್ಟಿದ್ದೀನಿ ನಾನು. ಸಮ ತಗೋಬೇಕು, ಎರಡು ಒಂದೇ ಅಳತೀನಿ. ಮತ್ತೆ ನಾನು ಸ್ವಲ್ಪ ಗಸಗಸೆ ಹುರ್ಕೊಂಡಿದ್ದೀನಿ, ಕರಿಬೇವು, ಕೊಬ್ಬರಿ, ಒಣ ಕೊಬ್ಬರಿ, ಆಮೇಲೆ ಸ್ವಲ್ಪ ಜೀರಿಗೆ, ಒಂದ್ ನಾಲ್ಕಾಳು ಮೆಣಸು, ಚಕ್ಕೆ, ಲವಂಗ, ಮೆಂತೆ ಇರ್ಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ಮೆಂತೆ, ಆಮೇಲೆ ಕೊತ್ತಂಬರಿ ಬೀಜ, ಇದಿಷ್ಟು ಹಾಕಿ ಮಾಡೋದು ಇದು ಬಾತಿನ ಪುಡಿ. ನಾನು ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ನಿಮಗೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಒಂದ್ ಲೋಟ ಸೇಮ್ ಅಳತಿ, ಒಂದ್ ಲೋಟ ಕಡ್ಲೆ ಬೇಳೆ, ಒಂದ್ ಲೋಟ ಉದ್ದಿನ ಬೇಳೆ. ಇದನ್ನ ಮಾಮೂಲಾಗಿ ಹುರ್ಕೊಂತಿರಲ್ಲ ಚಟ್ನಿ ಪುಡಿಗೆ ಆತರ. ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ, ಒಂದ್ ಸ್ವಲ್ಪ ಕಸಕಸಿ ಒಂದಿಷ್ಟು, ಆಮೇಲೆ ಒಣ ಕೊಬ್ಬರಿ, ಆಮೇಲೆ ಮೆಂತೆ ಒಂದ್ ಸ್ವಲ್ಪ, ಜೀರಿಗೆ ಒಂದ್ ಸ್ವಲ್ಪ, ಕರಿಬೇವು, ಇಂಗು, ಇದರಲ್ಲಿ ಎಲ್ಲ ಹಾಕ್ಬಿಟ್ಟು ಬಾತಿನ ಪುಡಿ ಮಾಡ್ತಾ ಇದ್ದೀನಿ ನಾನು. ಆಗಿದೆ ಇವಾಗ, ತೆಗಿತಾ ಇದ್ದೀನಿ. ಆಗಿದೆ ನೋಡ್ರಿ ಬಾತಿನ ಪುಡಿ. ವಾಂಗಿ ಬಾತಿಗೆ ವಾಂಗಿ ಬಾತು, ಸೌತೆಕಾಯಿ, ಆಲೂಗಡ್ಡೆದು ಏನೇ ಮಾಡ್ಕೊಂಡ್ರು ಅದ್ರಾಗಿ ಸಪರೇಟ್ ಇದು ಮಾಡ್ಕೊಂಡು, ನಾವು ಕೆಲವ್ ಸಾಂಬಾರ್ ಪುಡಿನೇ ಹಾಕ್ತಾರೆ. ಇದು ವಾಂಗಿ ಬಾತ್ ಪುಡಿ ಬೇರೆ ತೋರಿಸ್ರಿ ಅಂತ ಇದಕ್ಕೆ ತೋರಿಸ್ತಾ ಇದ್ದೀನಿ ನಿಮ್ಗೆ. ಹೇಳಿದ್ನಲ್ಲ, ಇದರಿಂದ ಒಂದ್ ಲೋಟ ಸಣ್ಣ ಸಣ್ಣ ತೋರಿಸಿದೀನಿ ನಿಮಗೆ, ಅಳತಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬಹುದು. ಸಮ ಸಮ ಒಂದ್ ಲೋಟ ಕಡಲೆ ಬೇಳೆ, ಉದ್ದಿನ ಬೇಳೆ, ಅದಕ್ಕೆ ಗಸಗಸಿ ಒಂದ್ ಸ್ವಲ್ಪ, ಚಕ್ಕಿ, ಲವಂಗ, ಆಮೇಲೆ ಒಣ ಕೊಬ್ಬರಿ ತುರಿ, ಜೀರಿಗೆ ಒಂದ್ ಸ್ವಲ್ಪ, ಕರಿಬೇವು, ಇಂಗು ಎಲ್ಲ ಹಾಕಿ ಮಾಡಿದೀನಿ, ನಿಮಗೆ ತೋರಿಸಿದೀನಿ ಅವಾಗ ಏನೇನು ಅಂತೇಳಿ. ಇದು ಹಾಕಿ ನೋಡ್ರಿ, ಚೆನ್ನಾಗಿರ್ತದೆ, ಬಹಳ ರುಚಿ ಇರ್ತದೆ. ಆಮೇಲೆ ನೀವು ಪಲ್ಯಗಳಿಗೆ ಕೂಡ ಸಪರೇಟ್ ಆಗಿ ಸ್ವಲ್ಪ ಹಾಕೋಬಹುದು, ಚೆನ್ನಾಗಿರ್ತದೆ. ಇದು ಸಾಂಬಾರ್ ಪುಡಿ ಇಲ್ಲ ಅಂತಂದಾಗ ಸ್ವಲ್ಪ ಸಾರಿನ ಪುಡಿ ಇದು ಹಾಕ್ಬಿಟ್ರೆ ಪಲ್ಯ ಸಾಂಬಾರ್ ಪುಡಿ ಸಾರಿನ ಪುಡಿ ಬಂದು ಬಾತಿನಿ, ಇದು ಸಾಂಬಾರ್ ಪುಡಿನೇ ಆಗ್ಬಿಡ್ತದೆ. ಇದು ಚೆನ್ನಾಗಿರ್ತದೆ ನೋಡ್ಲಿಕ್ಕೆ. ಇದು ಸಪರೇಟ್ ಬೇಕಂದ್ರೆ ಈ ತರ ಮಾಡ್ಕೊಂಡು ಇಟ್ಕೋಬಹುದು, ಬಾತುಗಳಿಗೆ ಹಾಕ್ಬೇಕು ಅಂತಂದ್ರೆ ಮಾಡಿದಾಗ. ಥ್ಯಾಂಕ್ ಯು, ಧನ್ಯವಾದಗಳು.